ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕಂಕಣ ಭಾಗ್ಯ ಕೂಡಿ ಬರೋದು ವಿಳಂಬ ಆಗ್ತಾ ಇರುತ್ತೆ ಅದಕ್ಕೆ ಒಂದು ನಾವು ಸುಲಭವಾಗಿ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಶೇರ್ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲರೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಹೆಣ್ಣು ತನಕ ವಾಚ್ನು ವಾಚ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ನಾವು ಇತ್ತೀಚೆಗೆ ಹೇಳ್ತಾ ಇರ್ತೀವಿ ಆರು ತಿಂಗಳಾಯಿತು ವರ್ಷ ಆಯಿತು ನನ್ನ ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀವಿ ನನ್ನ ಮಗಳಿಗೆ ಗಂಡು ನೋಡ್ತಾ ಇದ್ದೀವಿ ಸೆಟ್ ಆಗ್ತಾ ಇಲ್ಲ ಕೆಲವೊಂದು ಚಿಕ್ಕ ಚಿಕ್ಕ ಒಂದು ಕಾರಣಗಳಿಂದ ಮಿಸ್ ಆಗ್ತಾ ಇದೆ ಅವರಿಗೆ ನಾವಿಷ್ಟ ಆದರೆ ಏನಾದರೂ ಒಂದು ಕೆಲವೊಂದು ಸಣ್ಣ ಸಣ್ಣ ಪ್ರಾಬ್ಲಮ್ ಆಗ್ತಾ ಇದ್ದಾವೆ ಏನಂದರೂ ಕೂಡಿ ಬರ್ತಾ ಇಲ್ಲ ಕಂಕಣ ಬಲ ಅಂತ ಹೇಳ್ತಾ ಇರ್ತಾರೆ ಸೊ ಆ ಥರ ಒಂದು ಕೂಡಿ ಬರೋದಿಲ್ಲ ಅನ್ನೋವಂಥವ್ರು ಕಂಕಣ ಬಲ ಆದಷ್ಟು ಬೇಗ ಕೂಡಿ ಬರೋದಕ್ಕೆ ಸುಲಭವಾದಂತಹ ಪರಿಹಾರವನ್ನು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅದುವೇ ಒಂದು ಆಂಜನೇಯ ಸ್ವಾಮಿಗೆ ನಾವು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಅಂದರೆ ತುಂಬ ಅಂದರೆ ತುಂಬನೇ ಪ್ರೀತಿ ವೀಳ್ಯದೆಲೆ ಅಡಿಕೆಯಿಂದ ನಾವು ಸುಲಭವಾಗಿ ಒಂದು ಒಂದು ಪರಿಹಾರವನ್ನು ಮಾಡ್ಕೋಬಹುದು ಫ್ರೆಂಡ್ಸ್ ಅದುವೇ ಏನಂತಂದುಂದರೆ ನಾವು ನಮ್ಮ ಅಂದರೆ ಹುಡುಗಂದು ಅಥವಾ ಹುಡುಗಿದು ಯಾರಿಗೆ ಮದುವೆ ಆಗಬೇಕಾಗಿರುತ್ತೆ ನೋಡಿ ಅವರ ವಯಸ್ಸು ಎಷ್ಟಿರುತ್ತೆ ಅಷ್ಟು ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಅಥವಾ ಮೂವತ್ತು ಎಷ್ಟೇ ಆಗಿರಲಿ ಅವರ ವಯಸ್ಸು ಎಷ್ಟಿರುತ್ತೋ ಅಷ್ಟು ವೀಳ್ಯದೆಲೆಯನ್ನು ತಗೊಂಡು ಅವು ಚೆನ್ನಾಗಿರಬೇಕು ಯಾವುದೇ ಕಾರಣಕ್ಕೂ ಒಡೆದಿರೋದು ಅರ್ದಿರೋದು ಆ ಥರ ಆಗಿರಬಾರ್ದು ಚೆನ್ನಾಗಿರುವಂಥ ವೀಳ್ಯದೆಲೆಯಲ್ಲಿ ಒಂದು ಒಂದು ಚಿಕ್ಕ ಚಿಕ್ಕ ಅಡಿಕೆಯನ್ನು ಇಟ್ಟುಬಿಟ್ಟು ಅವನ್ನ ನಾವು ಕಂಕಣ ಕಟ್ತೀವಿ ನೋಡಿ ಆ ರೀತಿಯಲ್ಲಿ ಸುತ್ತಿಬಿಟ್ಟು ಕಟ್ಟಿ ಸಪ್ರೇಟ್ ಸಪ್ರೇಟಾಗಿ ಕಟ್ಟಿ ಆಮೇಲೆ ಅಷ್ಟು ಸಹ ಒಂದು ಹೂ ಕಟ್ಟೋ ರೀತಿಯಲ್ಲಿ ಮಾಲೆ ಕಟ್ಟಬೇಕು ಆ ರೀತಿಯಾಗಿ ಮಾಲೆ ಕಟ್ಟಿಬಿಟ್ಟು ನಾವು ಅದನ್ನು ಹುಡುಗ ಗಂಡು ಮಕ್ಕಳಾದರೆ ಶುಕ್ರವಾರದ ದಿನ ಹೆಣ್ಮಕ್ಳಾದರೆ ಮಂಗಳವಾರದ ದಿನ ಆ ಒಂದು ವೀಳ್ಯದೆಲೆಯ ಒಂದು ವೀಳೆದೆಲೆಯ ಅಡಿಕೆಯ ಮಾಲೆಯನ್ನು ನಾವು ಕಟ್ಬಿಟ್ಟು ಯಾವಾಗಲಾದರೂ ಸರಿ ಅಂದರೆ ಮಂಗಳವಾರ ಶುಕ್ರವಾರ ದಿನ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನನ ಹತ್ತಿರದಲ್ಲೇ ಇರುವಂಥ ಆಂಜನೇಯ ಸ್ವಾಮಿಗೆ ಅದನ್ನು ಅರ್ಪಿಸ್ಬಿಟ್ಟು ಅಲ್ಲಿರುವಂಥ ಅರ್ಚಕರಿಗೆ ಕೊಟ್ಟು ಅದನ್ನು ಆಂಜನೇಯ ಸ್ವಾಮಿಗೆ ಹಾಕೋದಿಕ್ಕೆ ಹೇಳಿಬಿಟ್ಟು ಸೊ ಅವು ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನಾವು ಮನಸ್ಸಿನಲ್ಲೇ ಕೇಳಿಕೊಂಡು ನಮ್ಮ ಒಂದು ಕಂಕಣ ಬಲ ಅನ್ನೋದು ಆದಷ್ಟು ಬೇಗ ಕೂಡಿ ಬರಲಿ ತಂದೆ ಅಂತಂದು ಹೇಳ್ಬಿಟ್ಟು ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡು ಎಲ್ಲೋ ಇರುವಂಥ ರಾಮನನ್ನ ಸೀತೆಯನ್ನ ಒಂದು ಮಾಡಿದಂತಹ ಮಹಾ ಶಕ್ತಿ ಇರುವಂತಹ ಒಂದು ಸ್ವಾಮಿ ನಮ್ಮ ಒಂದು ಕಂಕಣ ಭಾಗ್ಯನೂ ಸಹ ಕೂಡಿ ಬರೋ ಹಾಗೆ ಮಾಡು ತಂದೆ ಅಂತಂದು ಹೇಳ್ಬಿಟ್ಟು ನಾವು ಕೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಬರೋದರಿಂದ ನಮ್ಮ ಒಂದು ಕಂಕಣ ಬಲ ಅನ್ನೋದು ಆದಷ್ಟು ಬೇಗನೆ ಕೂಡಿ ಬರುತ್ತೆ ಈ ಒಂದು ಸುಲಭವಾದ ಪರಿಹಾರವನ್ನು ಎಲ್ಲರೂ ಸಹ ಮಾಡಿ ತುಂಬ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಅರ್ಪಿಸ್ಬಿಟ್ಟು ನಾವು ಏನೇ ಒಂದು ಕೋರಿಕೆಯನ್ನು ನಮ್ಮ ಒಂದು ಏನೇ ಒಂದು ಇಷ್ಟಾರ್ಥಗಳನ್ನು ಕೇಳಿಕೊಂಡ್ರೂ ಸಹ ಆಂಜನೇಯ ಸ್ವಾಮಿ ನೆರವೇರಿಸ್ತಾರೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರ ಅಂದರೆ ತುಂಬನೇ ಪ್ರೀತಿ ಈ ರೀತಿ ಎಷ್ಟು ವಾರ ಮಾಡಬೇಕಪ್ಪ ಅಂದರೆ ಒಂದು ಒಂಬತ್ತು ವಾರ ಅಥವಾ ಹದಿನಾರು ಅಥವಾ ಇಪ್ಪತ್ತೆಂಟು ವಾರಗಳ ಕಾಲ ನಾವು ಈ ರೀತಿಯಾಗಿ ಮಾಡ್ತಾ ಬಂದರೆ ನಮಗೆ ಒಂದು ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಇದೊಂದು ಸುಲಭವಾದಂತಹ ಪರಿಹಾರ ಎಲ್ಲರೂ ಸಹ ಮಾಡಿಕೊಳ್ಳಿ ನೀವು ಅಂತ ಹೇಳ್ತಾ ನಾನು ಹಾಗೆಯೇ ಇದರ ಬಗ್ಗೆ ಏನಾದರೂ ಸಹ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ Bye, see you friends.